Nanima Pritya, Murthy sir, aptitude trainer. Welcome to Spardhachaitra YouTube channel. ಈಗ ಹೊಸ ತರಬೇತಿಗಳು ಸ್ಟಾರ್ಟ್ ಆಗ್ತಾ ಇದೆ. ಕೆ ಎಸ್, ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎಗಳಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಯಾರ್ಯಾರಿಗೆ ಉಪಯುಕ್ತ ಆಗುತ್ತೋ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಡೀಟೇಲ್ಸ್ಗಳು ಕೊಡ್ತಾರೆ ಕೋರ್ಸ್ ಬಗ್ಗೆ. ಅದಾದಮೇಲೆ ವಿಸಿಟ್ ಮಾಡಿ ನೇರವಾಗಿ ಇನ್ಸ್ಟಿಟ್ಯೂಟ್ನ ನೀವಿಲ್ಲಿ ಇನ್ಫಾರ್ಮೇಷನ್ ತೊಗೋಬೋದು. ಓಕೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಇವಾಗ ಆಯತಗಳ ಎಣಿಕೆಗಳನ್ನ ನೋಡೋಣ. ಪ್ರೀವಿಯಸ್ ವೀಡಿಯೋದಲ್ಲಿ ತ್ರಿಭುಜಗಳ ಎಣಿಕೆ, ಚೌಕಗಳ ಎಣಿಕೆ ಮತ್ತು ರೇಖೆಗಳ ಎಣಿಕೆ ನೋಡಿದ್ವಿ. ಈಗ ಆಯತಗಳ ಎಣಿಕೆ, ಆಯತಗಳ ಎಣಿಕೆಯನ್ನು ನೀವು ನೋಡೋದಕ್ಕಿಂತ ಮುಂಚೆ ಚೌಕಗಳ ಎಣಿಕೆಯ ವೀಡಿಯೋನ ಒಂದ್ಸರಿ ನೋಡ್ಕೊಂಬನ್ನಿ. ಅದನ್ನು ಸಹ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ವಿ. ಆಯತಗಳ ಎಣಿಕೆಗೂ ಚೌಕಗಳ ಎಣಿಕೆಗೂ ಸಿಮಿಲರ್ ಇರುತ್ತೆ. ಆಯತಗಳ ಎಣಿಕೆಯಲ್ಲಿ ಅಡ್ಡ ಮತ್ತು ಉದ್ದ ರೇಖೆಗಳು ಎರಡೂ ಬಾಕ್ಸ್ಗಳು ಸಮನಾಗಿದ್ದಾಗ ಒಂದು ಮೆಥಡ್ ಹೇಳಿದ್ವಿ. ಅಡ್ಡ ಮತ್ತು ಉದ್ದ ಸಮನಾಗಿಲ್ಲದೆ ಇರುವಾಗ ಒಂದು ಮೆಥಡ್ ಕ್ಯಾಲ್ಕುಲೇಷನ್ ಹೇಳಿದ್ವಿ. ಬಟ್ ಆಯತದಲ್ಲಿ ಆ ರೀತಿ ಇಲ್ಲ, ಎಲ್ಲದಕ್ಕೂ ಒಂದೇ ಮೆಥಡ್ ಬರುತ್ತೆ. ಇಲ್ಲಿ ನಿಮಗೊಂದಷ್ಟು ಚಿತ್ರಗಳು ಕಾಣ್ತಾ ಇದೆ. ಇದನ್ನು ಆಯತಗಳನ್ನ ಕೌಂಟಿಂಗ್ ಹೇಗೆ ಅಂತ ನೋಡೋಣ. ನೋಡಿ, ಆಯತಗಳ ಕೌಂಟಿಂಗ್ ಫಸ್ಟು ಎಲ್ಲಾನು ನಂಬರ್ ಬರೆದು ನಾವು ಕೌಂಟ್ ಮಾಡ್ತಾ ಹೋಗ್ಬೇಕು. ನಂಬರ್ ಬರಿತೀವಿ, ಒಂದು ಎರಡು ಒಂದು ಎರಡು, ಮತ್ತು ಇಲ್ಲೂ ಸಹ ನೋಡಿ ಒಂದು ಎರಡು ಮೂರು, ಒಂದು ಎರಡು ಮೂರು, ಈ ಥರ ಇದೆ. ಎಲ್ಲದಕ್ಕೂ ಈ ಥರ ನಂಬರ್ ಬರಿತಾ ಇದ್ವಿ. ಆಯತಗಳಲ್ಲಿ ಚೌಕಗಳಲ್ಲಿ ಏನು ಮಾಡ್ತಾ ಇದ್ವಿ ನಂಬರ್ ಬರೆದು ಅಂದರೆ ಇದನ್ನು ಟೂ ಸ್ಕ್ವೇರ್, ಇದನ್ನು ಒನ್ ಸ್ಕ್ವೇರ್, ನೆಕ್ಸ್ಟು ಟೂ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಅಂತ ಬರಿತಾ ಇದ್ವಿ. ಎರಡರ ವರ್ಗ, ಎರಡರ ವರ್ಗ ಎಷ್ಟು? ನಾಲ್ಕು. ಒಂದರ ವರ್ಗ ಎಷ್ಟು? ಒಂದು. ಒಟ್ಟು ಐದು ಅಂತ ಚೌಕಗಳಲ್ಲಿ ಹೇಳ್ತಾ ಇದ್ವಿ. ಬಟ್ ಆಯತದಲ್ಲಿ ಈ ಥರ ಹೇಳಬಾರ್ದು. ಆಯತಕ್ಕೆ ಉತ್ತರ ಹೇಳಬೇಕಾದ್ರೆ ನೀವು ಆಯತಗಳಲ್ಲಿ ಇದೇ ರೀತಿ ನಂಬರ್ ಬರ್ಕೋತೀವಿ, ಆದರೆ ವರ್ಗ ಮಾಡಬಾರ್ದು. ಇಲ್ಲಿ ವರ್ಗ ಬದಲು ಏನು ಮಾಡಬೇಕು ಅಂತ ನೋಡೋಣ. ನೋಡಿ, ಫಸ್ಟು ಇಲ್ಲಿರುವಂಥ ನಂಬರ್ಗಳನ್ನು ನೀವು ಕೂಡಬೇಕು. ಒಂದು ಪ್ಲಸ್ ಎರಡು ಎಷ್ಟಾಗತ್ತೆ? ಮೂರು. ಒಂದು ಪ್ಲಸ್ ಎರಡು ಎಷ್ಟಾಗತ್ತೆ? ಮೂರು. ನಮಗೆ ಅಡ್ಡದಲ್ಲಿ ಎಷ್ಟು ಬಂದಿದೆ? ಮೂರು. ಉದ್ದುದ್ದ ಮಾಡುವಾಗ ಎಷ್ಟು ಬಂದಿದೆ? ಮೂರು. ಎರಡನ್ನು ಗುಣಿಸ್ಬೇಕು, ಕೂಡಬಾರ್ದು. ಫಸ್ಟು ಕೂಡಬೇಕು, ಬರುವಂಥ ಉತ್ತರಗಳನ್ನು ಗುಣಿಸ್ಬೇಕು. ಮೂರು ಇಂಟು ಮೂರು ಒಂಬತ್ತು. ಇದಕ್ಕೆ ಸರಿ ಉತ್ತರ ಒಂಬತ್ತು. ಎಷ್ಟು ಇದೆ ಆಯತ ಅಂತಂದರೆ ಇದರಲ್ಲಿ ಒಂಬತ್ತು ಆಯತಗಳಿವೆ ಅಂತ ಅರ್ಥ. ನೋಡಿ ಹೇಗೆ ಚೆಕ್ ಮಾಡೋಣ. ಮೊದಲು ಜನರಲ್ಲಾಗಿ ಕಾಣ್ತಾ ಇದೆ, ಒಂದು ಎರಡು ಮೂರು ನಾಲ್ಕು, ಇದಿಷ್ಟು ನಾಲ್ಕು ಆಯತಗಳಾಯಿತು. ಮತ್ತೆ ಇದು ಬೇರೆ ಕಲರಲ್ಲಿ ಮಾಡ್ತಾ ಇದ್ದೀನಿ ನೋಡಿ, ಇದು ಸೇರಿ ಐದು ಆರು. ಅದಾದಮೇಲೆ ಮತ್ತೆ ಉದ್ದುದ್ದ ತಗೊಂಡ್ರೆ ಹಿಂಗೆ ಅಡ್ಡಡ್ಡವಾಗಿ ಏಳು ಎಂಟು, ಇದೆಲ್ಲದಕ್ಕೂ ಸೇರಿ ಓವರಾಲ್ ಆಗಿ ಹೊಂದಿದ ಮೇಲೆ ಒಂಬತ್ತು, ಅದಕ್ಕೆ ಒಂಬತ್ತು ಬರುತ್ತೆ. ಸೊ ಈ ಥರ ಎಲ್ಲ ಕೌಂಟ್ ಮಾಡೋದು ಕಷ್ಟ, ಅದಕ್ಕೇನು ಮಾಡಿ ಅಂತಂದರೆ ಸಿಂಪಲ್ ಆಗಿ ನಂಬರ್ಸ್ಗಳು ಬರ್ಕೊಳ್ಳಿ, ಜೊತೆಗೆ ಈ ನಂಬರ್ನ ಆ್ಯಡ್ ಮಾಡಿ ಒಂದು ಪ್ಲಸ್ ಎರಡು ಮೂರು, ಒಂದು ಪ್ಲಸ್ ಎರಡು ಮೂರು, ಬರುವಂಥ ಉತ್ತರನ ಗುಣಿಸ್ಬೇಕು. ಮೂರು ಇಂಟು ಮೂರು ಒಂಬತ್ತು. ಈಗ ಇಲ್ಲೂ ಸಹ ನೋಡಿ, ಒಂದು ಪ್ಲಸ್ ಎರಡು ಮೂರು, ಮೂರು ಪ್ಲಸ್ ಮೂರು ಆರು, ಟೋಟಲ್ ಉತ್ತರ ಎಷ್ಟು ಬಂತು? ಆರು. ಇಲ್ಲೂ ಸಹ ಒಂದು ಎರಡು ಮೂರು, ಮೂರು ಪ್ಲಸ್ ಮೂರು, ಒಟ್ಟು ಉತ್ತರ ಆರು. ಬಂದಿರುವಂಥ ಒಟ್ಟು ಉತ್ತರನ ಏನು ಮಾಡಬೇಕು? ಗುಣಿಸಬೇಕು ಆಯತದಲ್ಲಿ. ಮೂರು ಇಂಟು ಮೂರು ಸಾರಿ ಆರು ಇಂಟು ಆರು, ಆರಲ್ಲಿ ಮೂವತ್ತ ಆರು. ಇಲ್ಲಿ ಎಷ್ಟು ಚೌಕ ಆಯತಗಳಿದೆ ಅಂತೇಳಿದ್ರೆ ಮೂವತ್ತಾರು ಆಯತಗಳಿವೆ ಅಂತ ಅರ್ಥ. ಓಕೆನಾ? ನೋಡಿ, ಮುಂದಿನ ಚಿತ್ರದಲ್ಲಿ ಸ್ವಲ್ಪ ಚೇಂಜ್ ಇದೆ. ಆ ಚಿತ್ರ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಚಿತ್ರ ಇದೆ, ಇದು ಸಾಲ್ವ್ ಮಾಡೋಣ. ಇಲ್ಲೂ ಸಹ ಎಷ್ಟಿದೆ ನೋಡಿ, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು, ಇಲ್ಲಿ ಮೂರು ಬಂತು ನಾಲ್ಕು ಬಂತು. ಚೌಕಗಳನ್ನು ಎಣಿಕೆ ಮಾಡುವಾಗ ಹೇಳಿದ್ವಿ ಮೂರು ಮತ್ತು ನಾಲ್ಕು ಇದ್ದಾಗ ಮೂರು ಇಂಟು ನಾಲ್ಕು, ಎರಡು ಇಂಟು ಮೂರು, ಎರಡು ಇಂಟು ಒಂದು ಅಂತ ಮಲ್ಟಿಪಲ್ ಮಾಡಿ ಆ್ಯಡ್ ಮಾಡಬೇಕು ಅಂತ ಹೇಳಿದೆ ಚೌಕಗಳಲ್ಲಿ. ಆಯತ ಮಾಡುವಾಗ ಅದು ಸಮನಾಗಿರಲಿ ಅಥವಾ ಅದು ಸಮನಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಇದಕ್ಕೆ ಒಂದೇ ಮೆಥಡು, ಆ್ಯಡ್ ಮಾಡಬೇಕು. ಎಷ್ಟು ಇಲ್ಲಿ ಆ್ಯಡ್ ಮಾಡಿದಾಗ ನೋಡಿ, ಒಂದು ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಹತ್ತು. ಇಲ್ಲೆಷ್ಟು ಬರುತ್ತೆ? ಒಂದು ಎರಡು ಮೂರು, ಮೂರು ಮೂರು ಆರು. ಕೊನೆಯ ಉತ್ತರಗಳೇನಿದೆ ಇಲ್ಲಿ? ಒಂದು. ಹತ್ತು ಬಂದಿದೆ ಒಂದು ಕಡೆ, ನಮಗೆ ಮತ್ತೊಂದು ಕಡೆ ಆರು ಬಂದಿದೆ. ಸೊ ಹತ್ತು ಇಂಟು ಆರು ಅಂದರೆ ಎಷ್ಟಾಯಿತು? ಅರವತ್ತಾಯಿತು. ಇಲ್ಲಿ ಎಷ್ಟು ಆಯತಗಳಿದೆ ಅಂತ ಹೇಳಿದ್ರೆ ಅರವತ್ತು ಆಯತಗಳಿವೆ. ಅದು ಸಮನಾಗಿರಲಿ ಅಸಮನಾಗಿರಲಿ ಮೆಥಡ್ ಒಂದೇನೇ ಆಯತದಲ್ಲಿ, ಚೌಕ ಮತ್ತು ಕೌಂಟ್ ಮಾಡುವಾಗ ಮಾತ್ರ ಚೇಂಜ್ ಆಗುತ್ತೆ. ಓಕೆನಾ? ಈಗ ಬರೋಣ ಮತ್ತೆ ಇಲ್ಲಿ ಪ್ರೀವಿಯಸ್ಸಲ್ಲಿ ನಿಮಗೆ ಇದಿಲ್ಲಿ ಆಯತಗಳ ಜೊತೆ ಈ ಥರ ಒಂದು ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಮೆಥಡ್ ಅಂತ ಹೇಳ್ತಾರೆ. ಇಲ್ಲಿ ಆಯತಗಳ ಜೊತೆ ಏನಾಗಿದೆ, ಇಲ್ಲಿ ಕೌಂಟ್ ಮಾಡಿದ್ದಾರೆ, ಜಾಯಿಂಟ್ ಮಾಡಿದ್ದಾರೆ. ಜಾಯಿಂಟ್ ಮಾಡೋದು ಹೇಗೆ ಅದನ್ನು ಚೆಕ್ ಮಾಡೋದು ನೋಡಿ. ಇಲ್ಲಿ ಸಿಂಪಲ್, ಈಗ ಒಂದು ತಗೊಳ್ಳೋಣ.
ಫಸ್ಟ್ ನಂಬರ್ಗಳು ಬರೀರಿ, ಎರಡು ಮೂರು ನಾಲ್ಕು. ಮತ್ತೆ ಏನ್ ಮಾಡಿ ಅಂದ್ರೆ ಇಲ್ಲಿ ನಾಲ್ಕು ಇದೆಯಾ, ಇಲ್ಲೇನಾಯ್ತು ಈ ಕಡೆಯಿಂದ ಪಾಸ್ ಮಾಡಿ, ತಪ್ಪಾಗಿದೆ ಡ್ರಾಯಿಂಗ್. ಹಾ, ಮುಂದಿನ ಚಿತ್ರದಲ್ಲಿ ನೋಡೋಣ. ಇಲ್ಲಿ ನಿಮ್ಗೊಂದು ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಅಂತೀವಿ, ರೆಕ್ಟ್ಯಾಂಗ್ಯುಲರ್ ಜಾಯಿನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಜಾಯಿನ್ ಮಾಡಿದರೆ ಈ ಥರ ತುಂಬ ಚಿತ್ರಗಳು ಬರುತ್ತೆ, ಎಲ್ ಶೇಪಲ್ಲಿ ಮತ್ತು ಉಲ್ಟಾ ಉಲ್ಟಾ ಶೇಪಲ್ಲಿ ಎಲ್ಲ ಬರುತ್ತೆ. ಈಗ ಒಂದು ಎರಡು ಮೂರು ಚಿತ್ರ ಇಲ್ಲೇ ರಫ್ ಆಗಿ ಬರೆದು ಸಹ ನೋಡೋಣ. ಈಗ ಇಲ್ಲಿ ನೋಡಿ ನಂಬರ್ಸ್ ಬರೆಯೋದು ಕಾಮನ್, ಒಂದು ಎರಡು ಮೂರು ನಾಲ್ಕು, ನಾಲ್ಕಿದೆ, ನಾಲ್ಕು ಬರ್ಕೊಳ್ಳಿ. ಮತ್ತೆ ಇಲ್ಲಿ ಕೆಳಗಡೆಯಿಂದ ಎಷ್ಟು ಬರುತ್ತೆ, ಒಂದು ಎರಡು ಮೂರು ನಾಲ್ಕು. ಹಾ, ಇಲ್ಲಿ ಇನ್ನೊಂದು ಚಿತ್ರ ಇದೆ ನೋಡಿ. ಈ ಚಿತ್ರದಲ್ಲಿ ಫಸ್ಟ್ ನಂಬರ್ಗಳು ಬರ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು. ಮತ್ತೆ ಕೌಂಟ್ ಮಾಡಿ, ಒಂದು ಎರಡು ಮೂರು ನಾಲ್ಕು. ನಾಲ್ಕು ಅನ್ನೋದು ಕಾರ್ನರ್ ಆಗಿದೆ, ಇದನ್ನು ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಅಂತ ಹೇಳ್ತೀವಿ. ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಬಂದಾಗ ಯಾವ ಥರ ನಾವು ಕೌಂಟ್ ಮಾಡೋದು, ಕೌಂಟ್ ಮಾಡ್ಬೇಕಾದ್ರೆ ನೋಡಿ, ಆ್ಯಸ್ ಇಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಅಂದರೆ ಆಯತಗಳ ಎಣಿಕೆಯಲ್ಲಿ ಏನಿದೆ ಪ್ರೊಸೀಜರ್, ಬರೆದಿರುವಂಥ ನಂಬರ್ಗಳನ್ನ ಕೂಡಬೇಕು. ಕೂಡಿದ್ದೀವಿ, ಇಲ್ಲಿ ಎಷ್ಟು ಬರುತ್ತೆ, ನಾಲ್ಕು ಮೂರು ಏಳು, ಏಳು ಎರಡು ಒಂಬತ್ತು, ಒಂಬತ್ತು ಪ್ಲಸ್ ಒಂದು ಹತ್ತು. ಅಡ್ಡಡ್ಡವಾಗಿ ನಾವು ಕೌಂಟ್ ಮಾಡಿದಾಗ ಎಷ್ಟು ಬಂತು, ಹತ್ತು. ನೆಕ್ಸ್ಟ್ ಉದ್ದುದ್ವಾಗ ಕೌಂಟ್ ಮಾಡೋಣ, ಉದ್ದುದ್ವಾಗ ಕೌಂಟ್ ಮಾಡಿದ್ರು ಅದೇ ಬರುತ್ತೆ, ಯಾಕಂದ್ರೆ ನಂಬರ್ಸ್ ಅದೇ ಇರೋದ್ರಿಂದ. ಒಂದು ಪ್ಲಸ್ ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು, ಇಲ್ಲೂ ಸಹ ಎಷ್ಟು ಬಂದಿದೆ, ಹತ್ತು ಬಂದಿದೆ. ಓಕೆನಾ? ಸೊ ನಮಗೆ ಅಡ್ಡಡ್ಡ ಮತ್ತು ಉದ್ದುದಲ್ಲಿ ಎಷ್ಟು ಬಂತು, ಹತ್ತು. ಸೊ ಹತ್ತು ಪ್ಲಸ್ ಹತ್ತು ಟೋಟಲ್ ಎಷ್ಟಾಗತ್ತೆ, ಇಪ್ಪತ್ತು. ಇಲ್ಲಿ ಇಂಟು ಮಾಡಬಾರ್ದು, ಕೂಡಬೇಕು. ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಬಂದಾಗ ಕೂಡಬೇಕು. ಹಿಂದಿನ ವಿಡಿಯೋನಲ್ಲಿ ಏನು ಮಾಡ್ತೀವಿ, ಹಿಂದಿನ ಚಿತ್ರದಲ್ಲಿ ನೋಡಿ, ಈ ಚಿತ್ರದಲ್ಲಿ ಕೊನೆಯ ನಂಬರ್ ಆರು, ಇಲ್ಲಿ ಕೊನೆಯ ನಂಬರ್ ಆರು, ಆರಲ್ಲಿ ಮೂವತ್ತಾರು ಅಂತ ಹೇಳಿದ್ವಿ. ಅದೇ ನಿಮಗೆ ಜಾಯಿಂಟಿಂಗ್ ರೆಕ್ಟ್ಯಾಂಗ್ಯುಲರ್ ಬಂದಾಗ, ಓಕೆ, ಜೋಡಣೆಯಲ್ಲಿರುವಂಥ ಆಯತಗಳನ್ನು ಕೇಳಿದಾಗ ಕೂಡಬಾರ್ದು. ಇಲ್ಲಿ ಹತ್ತು ಬಂತು ನಮಗೆ, ಈ ಕಡೆನೂ ಹತ್ತು ಬಂತು, ಹತ್ತು ಹತ್ತು ಇಪ್ಪತ್ತಾಗುತ್ತೆ. ಈ ಇಪ್ಪತ್ತು ಬರೋದಕ್ಕೆ ಜಾಯಿಂಟಿಂಗ್ ಎಷ್ಟಿದೆ, ಇಲ್ಲಿ ಒಂದು ಜಾಯಿಂಟ್ ಇದೆ. ಆ ಜಾಯಿಂಟ್ನ ಒಂದು ಜಾಯಿಂಟ್ ಇದ್ರೆ ಒಂದನ್ನು ಮೈನಸ್ ಮಾಡಬೇಕು, ಎರಡು ಜಾಯಿಂಟ್ ಇದ್ರೆ ಎರಡನ್ನು ಮೈನಸ್ ಮಾಡಬೇಕು. ಈ ಚಿತ್ರದಲ್ಲಿ ಒಂದು ಜಾಯಿಂಟ್ ಇದೆ, ಮೈನಸ್ ಒನ್, ಒಟ್ಟು ಉತ್ತರ ಎಷ್ಟು, ಹತ್ತೊಂಬತ್ತು. ಓಕೆನಾ? ಇದೇ ಚಿತ್ರಕ್ಕೆ ನೋಡಿ, ಈಗ ನಾನು ಇದನ್ನು ಇನ್ನೊಂದು ಚಿತ್ರ ಆ್ಯಡ್ ಮಾಡ್ತೀನಿ ಇದಕ್ಕೇನೆ. ಫಾರ್ ಎಕ್ಸಾಂಪಲ್, ಇದೇ ಚಿತ್ರಕ್ಕೆ ಈ ಥರ ಇನ್ನೊಂದು ಎಕ್ಸ್ಟೆನ್ಷನ್ ಆಗಿದೆ ಅಂದ್ಕೊಳ್ಳಿ ನೋಡಿ, ಇದಕ್ಕೂ ಸಹ ಒಂದು ಎರಡು ನಾಲ್ಕಿದೆ. ಓಕೆ, ಈಗ ನಾವು ಕೌಂಟ್ ಮಾಡಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಅಂತ ಬಂತಲ್ವಾ. ಇವಾಗ ಈ ಥರ ಇದ್ದಾಗ ಚಿತ್ರಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನು ಎರೇಸ್ ಮಾಡಿರ್ತೀನಿ. ನೋಡಿ, ಅಡ್ಡಡ್ವಾಗ ಕೌಂಟ್ ಮಾಡಿದಾಗ ಹತ್ತು, ಉದ್ದುದ್ದಾಗ ಕೌಂಟ್ ಮಾಡಿದಾಗಲೂ ಹತ್ತು, ಮತ್ತೆ ಈ ಥರ ಅಡ್ಡಡ್ವಾಗ ಕೌಂಟ್ ಮಾಡಿದಾಗಲೂ ಹತ್ತೇ ಬರುತ್ತೆ. ಮೂರು ಮೂರು ಆರು ಹತ್ತು, ಒಟ್ಟು ಇಲ್ಲಿ ಎಷ್ಟು ಹತ್ತುಗಳಿದೆ, ಮೂರು ಹತ್ತಿದೆ. ಸೊ ಅದನ್ನು ಹತ್ತು ಇಂಟು ಹತ್ತು ಇಂಟು ಹತ್ತು ಅಂತ ಮಾಡಬಾರ್ದು, ಇಲ್ಲಿ ಕೂಡಬೇಕು. ಜಾಯಿಂಟಿಂಗ್ ಆಯತಗಳು ಬಂದಾಗ ಕೂಡಬೇಕು. ಕೂಡಿದಾಗ ಎಷ್ಟಾಯಿತು, ಮೂವತ್ತಾಯಿತು, ಮೂವತ್ತು. ಇಲ್ಲಿ ಜಾಯಿಂಟ್ ಎಷ್ಟಿದೆ ಅಂದರೆ, ಇಲ್ಲೊಂದು ಜಾಯಿಂಟ್ ಇದೆ, ಇಲ್ಲೊಂದು ಜಾಯಿಂಟ್ ಇದೆ, ಅಂದಮೇಲೆ ಎರಡು ಜಾಯಿಂಟನ್ನ ನೀವು ಮೈನಸ್ ಮಾಡಬೇಕು. ಮಾಡಿದಾಗ ಎಷ್ಟು ಬಂತೆ ಉತ್ತರ, ಇಪ್ಪತ್ತ ಎಂಟು. ಇದರ ಸರಿ ಉತ್ತರ ಇಪ್ಪತ್ತ ಎಂಟು. ಓಕೆನಾ? ಮುಂದಿನ ಚಿತ್ರ ನೋಡಿ, ತುಂಬ ಸಿಂಪಲ್ ಆಗಿದೆ, ನೀವೇ ಮಾಡ್ಬೋದು. ಒಂದು ಎರಡು ಮೂರು, ಮೂರು ಅಂದರೆ ಎಷ್ಟಾಯ್ತು, ಇಲ್ಲಿ ಎಷ್ಟು ಆಯತಗಳು, ಆರು. ಮತ್ತೆ ಮುಂದಿನ ಚಿತ್ರ ನೋಡಿ, ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಅಂದರೆ ಏನು ಬರುತ್ತೆ, ಎಲ್ಲನೂ ಕೂಡಬೇಕು. ನಾನು ಹಿಂದೆ ತ್ರಿಭುಜಗಳ ಎಣಿಕೆ ಮಾಡುವಾಗ ಹೇಳ್ಕೊಟ್ಟಿದ್ದೆ ಒಂದು ಶಾರ್ಟ್ಕಟ್ ಮೆಥಡು, ಸರ್ ಆರು ಐದು ಹನ್ನೊಂದು, ಹನ್ನೊಂದು ನಾಲ್ಕು ಹದಿನೈದು, ಹದಿನೈದು ಮೂರು ಹದಿನೆಂಟು ಅಂತ ಫಾಸ್ಟಾಗಿ ಹೇಳ್ತೀವಿ. ಸಪೋಸ್ ಸ್ವಲ್ಪ ತಪ್ಪಾಗ್ತದೆ ಅಡಿಷನ್ ಮಾಡುವಾಗ, ಅದನ್ನು ಮಾಡೋದು ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಏನು ಮಾಡಬೇಕು, ಇಲ್ಲಿರುವಂಥ ದೊಡ್ಡ ನಂಬರ್ನ ತಗೋಬೇಕು. ದೊಡ್ಡ ನಂಬರ್ ಏನಿದೆ, ಆರು, ಅದರ ಮುಂದಿನ ಸಂಖ್ಯೆಯನ್ನು ಗುಣಿಸಬೇಕು. ಆರು ಅದರ ಮುಂದಿನ ಸಂಖ್ಯೆ ಏಳು ಗುಣಿಸ್ಬೇಕು. ಗುಣಿಸ್ಬಿಟ್ಟು ಬರೋ ಉತ್ತರ ಎರಡರಿಂದ ಭಾಗಿಸ್ಬೇಕು. ಇದು ಶಾರ್ಟ್ಕಟ್ ಮೆಥಡು ನೋಡಿ. ಆರೆರಡಲ್ಲಿ ನಲವತ್ತೆರಡು, ನಲವತ್ತೆರಡರಿಂದ ಎರಡನ್ನ ಭಾಗಿಸಿದ್ರೆ ಎಷ್ಟು ಬರುತ್ತೆ ಉತ್ತರ, ಇಪ್ಪತ್ತ ಒಂದು. ಇದು ಚಿಕ್ಕ ನಂಬರ್, ಇಲ್ಲಿ ನಮಗೇನು ತೊಂದರೆ ಇಲ್ಲ, ನಾವು ಆ್ಯಡ್ ಮಾಡ್ಬೋದು. ಈ ಸಪೋಸ್ ಈ ಆರು ಅನ್ನೋ ಜಾಗದಲ್ಲಿ ಒಂಬತ್ತು ಅಂತ ಬಂದಿತ್ತು, ಅಥವಾ ಈ ಆರು ಅನ್ನೋ ಜಾಗದಲ್ಲಿ ಹತ್ತು ಅಂತ ಬಂದಿತ್ತು, ಹನ್ನೊಂದು ಅಂತ ಬಂದಿದೆ ಅನ್ನುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಕೌಂಟ್ ಮಾಡೋದು ಕಷ್ಟ ಆಗುತ್ತೆ. ಆಟ ಸಮಯದಲ್ಲಿ ಏನು ಮಾಡಬೇಕು,
ಈ ಆರರ ಜಾಗದಲ್ಲಿ ಒಂಬತ್ತು ಇದ್ದಿದ್ರೆ ಏನ್ ಮಾಡ್ತಾ ಇದ್ವಿ? ಒಂಬತ್ತು. ಅದರ ಮುಂದಿನ ಸಂಖ್ಯೆ ಏನು? ಹತ್ತು ಡಿವೈಡೆಡ್ ಬೈ ಎರಡು. ಒಂಬತ್ತು ಇಂಟು ಹತ್ತು ಎಷ್ಟಾಗುತ್ತೆ? ತೊಂಬತ್ತು. ತೊಂಬತ್ತು ಬೈ ಎರಡು ಎಷ್ಟಾಗುತ್ತೆ? ನಲವತ್ತ ಐದು. ಈ ತರ ಆನ್ಸರ್ ಮಾಡಬೇಕು. ಓಕೆ, ಇದು ಶಾರ್ಟ್ಕಟ್ ಮೆಥಡ್. ತುಂಬಾ ದೊಡ್ಡ ಸಂಖ್ಯೆಗಳು ಬಂದಾಗ ಇದನ್ನ ಬಳಸ್ಕೊಳ್ಳಿ ಈ ವಿಧಾನ. ನೆಕ್ಸ್ಟ್ ನೋಡಿ, ಇಲ್ಲ ಸರ್ ನಿಮ್ಗೆ ಏನಿದೆ ನೋಡಿ, ಒಂದು ಎರಡು ಮೂರು ನಾಲ್ಕು. ಮತ್ತೆ ಉಲ್ಟಾ ಬರೋಣ, ಒಂದು ಎರಡು ಮೂರು ನಾಲ್ಕು. ಮತ್ತೆ ಈ ಕಡೆ ಬರ್ಕೊಳ್ಳೋಣ, ಒಂದು ಎರಡು ಮೂರು ನಾಲ್ಕು. ಇದನ್ನ ಆಲ್ರೆಡಿ ನಾನೊಂದು ಬರೆದೆ, ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಕೇಳಿದರೆ, ಚೇಂಜ್ ಮಾಡಿ ಕೇಳಿದರೆ ಏನಿಲ್ಲ, ಇಲ್ಲಿ ನಾಲ್ಕು ಅನ್ನೋದನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಹತ್ತು. ಇಲ್ಲಿ ನಾಲ್ಕು ಮೂರು ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಹತ್ತು. ಇಲ್ಲಿ ಒಂದೆರಡು ಮೂರು ನಾಲ್ಕು ಆ್ಯಡ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಹತ್ತು. ಸೊ ಮೂರು ಹತ್ತಿದೆ, ಹತ್ತು ಪ್ಲಸ್ ಹತ್ತು ಪ್ಲಸ್ ಹತ್ತು, ಒಟ್ಟು ಎಷ್ಟಾಯಿತು? ಮೂವತ್ತು. ಈ ಮೂವತ್ತು ಡ್ರಾಯಿಂಗ್ಗಳಲ್ಲಿ ಎಷ್ಟು ಜಾಯಿಂಟ್ ಇದೆ? ಒಂದು ಎರಡು, ಎರಡು ಜಾಯಿಂಟ್ ಇದೆ. ಅದರಿಂದ ಎರಡನ್ನ ಮೈನಸ್ ಮಾಡಿ ಇದರ ಸರಿ ಉತ್ತರ ಇಪ್ಪತ್ತ ಎಂಟು. ಇದೇ ಚಿತ್ರನ ನಾನು ಪ್ರೀವಿಯಸಲ್ಲಿ ಮಾಡಿದ್ವಿ, ಆದರೆ ಅಲ್ಲಿ ಕೇಳಿದಂತೆ ಚಿತ್ರ ವಿಧ ಬೇರೆ, ಆದರೆ ಈ ಥರನೂ ಕೊಡ್ಬೋದು. ಓಕೆನಾ? ಸಪೋಸ್ ಮಿಸ್ ಆಗೇನಾದರೂ ಇದನ್ನೇನಾದರೂ ಮತ್ತೆ ಇಲ್ಲಿ ಈ ಥರ ಡ್ರಾಯಿಂಗ್ನ ಜಾಯಿನ್ ಮಾಡಿ ಈ ಥರ ಕೇಳಿರ್ತಾರೆ ಅನ್ಕೊಳ್ಳಿ. ಈ ಥರ ಕೇಳ್ಬಿಟ್ಟು ಇಲ್ಲಿ ಒಟ್ಟು ಎಷ್ಟು ಆಯತಗಳಿದೆ ಅಂತ ಕೇಳಿದಾಗ ಇದೇ ಚಿತ್ರನ ನೋಡಿ ಹೇಗೆ ಮಾಡ್ಬೋದು. ಒಟ್ಟು ಈ ಥರ ಅಡ್ಡಡ್ಡ ಆ್ಯಡ್ ಮಾಡಿದಾಗ ಇಲ್ಲಿ ಹತ್ತು ಬಂದಿದೆ, ಇಲ್ಲಿ ಉದ್ದದ ಆ್ಯಡ್ ಮಾಡಿದಾಗ ಹತ್ತು ಬರುತ್ತೆ, ಇಲ್ಲಿ ಅಡ್ಡಡ್ಡ ಆ್ಯಡ್ ಮಾಡಿದಾಗ ಹತ್ತಾಯಿತು, ಇದನ್ನು ಉದ್ದದ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲೂ ಸಹ ಹತ್ತು ಬರುತ್ತೆ. ಹತ್ತು 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 ಅನ್ನೋದು ಎಷ್ಟಿದೆ? ನಾಲ್ಕಿದೆ. ಹತ್ತು ಇಂಟು ನಾಲ್ಕು ಈಗೂ ಮಾಡ್ಬೋದು ಡೈರೆಕ್ಟಾಗಿ ನಲವತ್ತು, ಅಥವಾ ಹತ್ತು 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 ಅನ್ನೋದನ್ನು ನಾಲ್ಕು ಸಲ ಕೂಡ್ಬೋದು. ನಲವತ್ತಾಯಿತು. ನಲವತ್ತು ಮಾಡುವಾಗ ನೋಡಿ ಇಲ್ಲೊಂದು ಜಾಯಿಂಟ್ ಇದೆ, ಎರಡು ಮೂರು ನಾಲ್ಕು, ನಾಲ್ಕಿದೆ, ನಾಲ್ಕನ್ನು ಕಳೀರಿ. ನಲವತ್ತರಲ್ಲಿ ನಾಲ್ಕು ಕಳೆದ್ರೆ ಎಷ್ಟು ಉಳಿತು? ಮೂವತ್ತ ಆರು. ಇಲ್ಲಿ ಎಷ್ಟು ಆಯತಗಳಿದೆ ಅಂತ ಹೇಳಿದ್ರೆ ಒಟ್ಟು ಮೂವತ್ತಾರು ಆಯತಗಳಿವೆ ಅಂತ. ನೀವು ಯಾವಾಗಲೂ ಒಂದು ಚಿತ್ರನ ನೋಡಿದ್ರೆ, ನೀವು ಚಿತ್ರಗಳನ್ನ ನೋಡಿದ ತಕ್ಷಣ ಅದಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ತೀರಿ, ಆ ಥರ ಮಾಡಬಾರ್ದು. ಆ ಚಿತ್ರನ ಮತ್ತೆ ಈಗ ಇದೇ ಚಿತ್ರನ ನೋಡಿ ಎಕ್ಸ್ಟೆಂಡ್ ಮಾಡಿ ಮತ್ತೆ ಬರಿಬೇಕು. ಈಗ ಇಲ್ಲಿ ಇದನ್ನ ಈ ಥರ ಒಂದು ಎಕ್ಸ್ಟ್ರಾ ಲೈನ್ ಹಾಕೋಬೇಕು, ಇದರ ಹಾಕೊಳ್ಳಿ. ಮತ್ತೆ ಇಲ್ಲೇನೋ ಒಂದು ಲೈನ್ ಎಕ್ಸ್ಟ್ರಾ ಹಾಕಿತರ ಆಯತನ, ಮತ್ತೆ ಇದ್ಯಾವುದೋ ಒಂದು ಲೈನ್ ಆ್ಯಡ್ ಮಾಡಿ ಈ ಥರ. ಈ ಥರ ನೀವೇ ಟ್ರೈ ಮಾಡಬೇಕು ಹೊಸದಾಗಿ, ಈ ಥರ ಎಲ್ಲ ಬರೆದು ಹೊಸದಾಗಿ ಹೊಸ ಚಿತ್ರಗಳನ್ನ ನೀವೇನೆ ಕ್ರಿಯೇಟ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಸಮಸ್ಯೆಗಳನ್ನ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಬರೀ ಒಂದು ಚಿತ್ರಕ್ಕೆ ಸೀಮಿತವಾಗಿ ಅದೊಂದೇ ಚಿತ್ರನ ಮಾತ್ರ ಬಿಡಿಸಿ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಿ ಆನ್ಸರ್ ಬಂತು ಅಂತ ಕೂತ್ಕೋಬಾರ್ದು. ಚಿತ್ರಗಳನ್ನ ನೀವೇ ಸ್ವಂತವಾಗಿ ಬರಿಬೇಕು. ಓಕೆನಾ? ನೆಕ್ಸ್ಟ್ ಇದು ಆಲ್ರೆಡಿ ನಾನು ಬಿಡಿಸಿದ್ರಿ ಇಲ್ಲಿ ಪ್ರೀವಿಯಸಲ್ಲಿ ನೋಡ್ಕೊಳ್ಳಿ. ಇದೇ ಚಿತ್ರನ ಮತ್ತೆ ಏನಾದರೂ ಡಿಫ್ರೆಂಟ್ ಆಗಿ ಇಲ್ಲೇನೋ ಒಂದು ಲೈನ್ ಬಂತು ಅಂದರೆ ಯಾವ ಥರ, ಆ ಥರ ಚಿತ್ರಗಳನ್ನ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ. ನಿಮಗೆ ಖಂಡಿತ ಡೌಟ್ ಬರುತ್ತೆ ಅದರ ಬರೆಯುವಾಗ, ಆ ಡೌಟ್ಗಳನ್ನ ಫೋಟೋ ತೆಗೆದು ಕ್ಯಾಪ್ಚರ್ ಮಾಡಿ ನೀವು ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು. ಇಲ್ಲೇ ತನಕ ನೋಡಿದ್ದಕ್ಕೆ ಇವತ್ತು ಆಯತಗಳ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ತ್ರಿಭುಜಗಳು ಚೌಕಗಳು ಆಯತ ಲೈನ್ ಎಲ್ಲವನ್ನು ಮಿಕ್ಸ್ ಮಾಡಿ ಕೇಳ್ತಾರೆ, ಅದು ಹೇಗೆ ಅಂತ ನೋಡೋಣ. ಮಿಕ್ಸ್ ಮಾಡಿ ಕೇಳಿದಾಗ ಯಾವ ಥರ ಮಾಡಬೇಕು? ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಪಿಕ್ಚರ್ಸ್ ಅಂದರೆ ವಿಶೇಷ ಚಿತ್ರಗಳ ಎಣಿಕೆ ಅದು ಹೇಗೆ ಅಂತ ನೋಡ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಆಲ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್.